ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಏಳನೆಯ ಸಂಧಿ, ಪಂಚತನ್ಮಾತ್ರ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಭೂಸಲಿಲಶಿಖಿ ಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತವೊಂದಧಿಕ ಪಂಚಾಶದ್ವರಣ ವೇದ್ಯ. ಈ ಶರೀರದಿ ವ್ಯಾಪಿಸಿರ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಹಿಂದೆ ಪಂಚಮಹಾಯಜ್ಞ ಸಂಧದಲ್ಲಿ ಜೀವ ಹೇಗೆ ಆಗಮನವನ್ನು ಮಾಡ್ತಾನೆ, ಯಾವ ರೀತಿಯಾಗಿ ದೇಹವನ್ನು ಪಡೀತಾನೆ ಇತ್ಯಾದಿ ವಿಚಾರಗಳನ್ನೆಲ್ಲ ತಿಳಿಸಿ, ಆ ದೇಹದ ಉತ್ಪತ್ತಿಗೆ ಕಾರಣವಾದದ್ದು ಪಂಚಭೂತಗಳು ಮತ್ತು ತನ್ಮಾತ್ರಗಳು, ಅವುಗಳ ಪರಿಚಯವನ್ನು ಮುಂತಾದ ಇನ್ನೂ ಅನೇಕ ವಿಷಯಗಳನ್ನು ಈ ಏಳನೆಯ ಸಂಧಿಯಾದ ಪಂಚತನ್ಮಾತ್ರ ಸಂಧಿಯಲ್ಲಿ ತಿಳಿಸ್ತಾರೆ. ಪಂಚಭೂತಗಳ ಪರಿಚಯ ಈಗಾಗಲೇ ಆಗಿದೆ. ಪೃಥಿವಿ, ಅಪ, ತೇಜ, ವಾಯು, ಆಕಾಶ ಇತ್ಯಾದಿಗಳು, ಹಾಗೇ ಅವುಗಳಲ್ಲಿರುವಂತಹ ಗುಣಗಳೇನುಂಟೋ ಅವೇ ತನ್ಮಾತ್ರಗಳು. ಅಕ್ಷರಗಳಿಗೂ ಮಾತ್ರ ಅಂತ ಕರೀತಾರೆ, ದೇವತೆಗಳಿಗೆ ಮಾತ್ರಕಾ ದೇವತೆಗಳು ಅಂತ ಕರೀತಾರೆ. ಈ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳಿಗೆ ತನ್ಮಾತ್ರ ಅಂತಾರೆ. ಹೀಗೆ ಸಣ್ಣ ವ್ಯತ್ಯಾಸಗಳು ಉಂಟು ಮಾತ್ರ, ತನ್ಮಾತ್ರ, ಮಾತ್ರಕ ಇತ್ಯಾದಿಗಳಲ್ಲಿ. ಅವುಗಳನ್ನು ತಿಳಿಸುವಂತಹ ಪ್ರಸಂಗದೊಳಗೆ ಮೊದಲಿಗೆ ಆ ಪಂಚಭೂತಗಳನ್ನು ಹೇಳಿ ಆ ಭೂತಗಳಲ್ಲಿ ಈ ರೂಪರಸಾದಿಗಳು ಇದೆ ಅನ್ನೋದನ್ನು ನಮಗೆ ನೆನಪಿಸಿ ಕೊಡ್ತಾರೆ. ಭೂ ಸಲಿಲ ಶಿಖಿ ಪವನ ಭೂತಾಕಾಶ. ಭೂ ಅಂದರೆ ಭೂಮಿ, ಸಲಿಲ ನೀರು, ಶಿಖಿ ಅಂದರೆ ಅಗ್ನಿಯ ಜ್ವಾಲೆಯನ್ನು ಶಿಖದ ಹಾಗೆ ಕಾಣ್ತೇವೆಲ್ಲ, ಆ ಶಿಖ ಇರೋ ಹಾಗೆ ಕಾಣೋದು, ಅದಕ್ಕಾಗಿ ಅಗ್ನಿ ಶಿಖಿ. ಪವನ ಗಾಳಿ, ಭೂತಾಕಾಶ ನಿಮಗೆ ಹಿಂದಿನದನ್ನು ನೆನಪು ಮಾಡಿಕೊಳ್ಳಿ. ಆಕಾಶ ಅಂದರೆ ಅವಕಾಶ, ಖಾಲಿ ಜಾಗ. ಆ ಅವಕಾಶದಲ್ಲೂ ಎರಡು ತರಹ ಉಂಟು, ಬ್ರಹ್ಮಾಂಡದ ಒಳಗಿನ ಆಕಾಶ, ಬ್ರಹ್ಮಾಂಡದ ಹೊರಗಿನ ಆಕಾಶ. ಬ್ರಹ್ಮಾಂಡದ ಒಳಗಿನ ಆಕಾಶ ಅದೇ ಭೂತಾಕಾಶ, ಅದಕ್ಕೆ ವ್ಯಾಕೃತಾಕಾಶ ಅಂತೂ ಕರೀತಾರೆ. ಬ್ರಹ್ಮಾಂಡದ ಹೊರಗಿರೋದು ಅವ್ಯಾಕೃತಾಕಾಶ. ಹೀಗೆ ಈ ಐದು ಭೂತಗಳು ಉಂಟು. ಈ ಐದು ಭೂತಗಳಲ್ಲಿ ಐದು ತನ್ಮಾತ್ರಗಳು. ಆ ಭೂಮಿಯಲ್ಲಿ ಗಂಧ, ಸಲಿಲ ಅಂದರೆ ನೀರಿನಲ್ಲಿ ರಸ, ಹೀಗೆ ಅಗ್ನಿಯಲ್ಲಿ ರೂಪ ಮತ್ತು ಗಾಳಿಯಲ್ಲಿ ಸ್ಪರ್ಶ, ಆಕಾಶದಲ್ಲಿ ಸ್ಪರ್ಶ, ಗಾಳಿಯಲ್ಲಿ ಗಂಧ, ಈ ರೀತಿಯಾಗಿ ಆ ತನ್ಮಾತ್ರಗಳು ಉಂಟು. ಅದು ಎಲ್ಲವನ್ನು ಸೇರಿಸಿಕೊಂಡು ಪರಮಾತ್ಮ ತಾನು ವ್ಯಾಪ್ತನಾಗಿ ಇದ್ದಾನೆ. ಅಂತಹ ಭಗವಂತನನ್ನು ತಿಳಿಸಿಕೊಡೋದಕ್ಕಾಗಿ ಈ ಐದು ಶಬ್ದಗಳು ಮಾತ್ರ ಇದೆ ಅಂತ ತಿಳಿಯಬೇಡಿ. ಎಲ್ಲೇ ಆದರೂ ಕೂಡ ಭಗವಂತ ತಾನು ಆ ಪದಾರ್ಥಗಳಲ್ಲಿ ಆ ಪದಾರ್ಥದ ಆಕಾರವಾಗಿ ಇದ್ದುಕೊಂಡು ಅದೇ ನಾಮದಿಂದ ತಾನು ಕರೆಸಿಕೊಳ್ಳುತ್ತಾನೆ. ಅಂದ ಮಾತ್ರಕ್ಕೆ ಈ ಪಂಚಭೂತಗಳು, ತನ್ಮಾತ್ರಗಳು, ಈ ಶಬ್ದಗಳು ಮಾತ್ರ ದೇವರನ್ನು ತಿಳಿಸತ್ತೆ ಅಂತಲ್ಲ, ಪಂಚಾಶದ್ವರಣ ವೈದ್ಯ. ಒಟ್ಟಾರೆ ಇರುವ ಅಕ್ಷರಗಳೇ 50 ಅಕ್ಷರಗಳು. ಅದು ಯಾವುದು ಅಂತ ವಿಶೇಷಾಂಶದಲ್ಲಿ ಕೊಟ್ಟಿದೆ, ನೋಡಿಕೊಳ್ಳಿ. ಆ 50 ಅಕ್ಷರಗಳಿಂದಲೂ, ಅರ್ಥಾತ್ ಆ ಎಲ್ಲ ಅಕ್ಷರಗಳು ಭಗವಂತನನ್ನು ತಿಳಿಸತ್ತೆ ಅಂತ ಹೇಳಿದ ಮೇಲೆ, ಆ ಯಾವುದೇ ಶಬ್ದ, ಯಾವುದೇ ವಾಕ್ಯವನ್ನು ಬಳಸಬೇಕಾದರೂ ಈ ಅಕ್ಷರಗಳು ತಾನೇ. ಹಾಗಾದರೆ ಎಲ್ಲ ಶಬ್ದಗಳು, ಎಲ್ಲ ವಾಕ್ಯಗಳು ಕೂಡ ಭಗವಂತನನ್ನು ತಿಳಿಸಿಕೊಡತ್ತೆ. ಪರಮಾತ್ಮ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಆ ಸರ್ವಶಬ್ದವನ್ನು ನಮಗೆ ಹೇಳಲಿಕ್ಕೆ, ತಿಳಿಯಲಿಕ್ಕೆ ಆಗದೇ ಇದ್ದದ್ದು, ಅದಕ್ಕಾಗಿ ಆ ಸರ್ವಶಬ್ದಕ್ಕೆ ಮೂಲವಾದಂತಹ ಸರ್ವ ಅಕ್ಷರಗಳನ್ನು ಹೇಳಿ ಆ ಅಕ್ಷರಗಳಿಂದ ವೇದ್ಯನಾಗಿದ್ದಾನೆ. ಅದು ಹೇಗೆ ಮುಂದೆ ಮಾತ್ರಕಾ ಸಂಧಿಯಲ್ಲಿ ಅದರ ವಿವರಣೆ ಕಾಣ್ತೇವೆ. ಅಂತಹ ಭಗವಂತ ಹೊರಗಿರುವುದು ಭೂತಗಳು, ಒಳಗಿರುವುದು ಭೂತಗಳು. ಹೀಗಾಗಿ ಹೊರಗಿರುವಂತಹ ಭೂತಗಳಲ್ಲಿ ಮಾತ್ರ ವ್ಯಾಪ್ತನಾಗಿದ್ದಾನೆ ಅಂತಿಳಿಯಬೇಡಿ. ಈ ಶರೀರದಿ ವ್ಯಾಪಿಸಿದ್ದು ನಮ್ಮ ಶರೀರ, ಇದು ಪಂಚಭೂತಾತ್ಮಕವಾದ ಶರೀರ. ಹೀಗಾಗಿ ಆ ಶರೀರದೊಳಗೆ, ಶರೀರದೊಳಗಿರುವಂಥ ಭೂತಗಳೊಳಗೆ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡು ಸರ್ವವ್ಯಾಪ್ತನಾಗಿದ್ದಾನೆ ಭಗವಂತ.
ಆ ಪರಮಾತ್ಮ ಎಲ್ಲ ಕಡೆ ಇದ್ದುಕೊಂಡು ಮಾಡೋದೇನು? ಸುರಾಸುರರಿಗೆ ನಿರಂತರದಲ್ಲಿ ಸುಖ ಅಸುಖ ಪ್ರದನಾಗಿ ಅದನ್ನು ವಿಭಾಗ ಮಾಡಿಕೊಳ್ಳಬೇಕು. ಸುಖ ಅಸುಖ, ಸುರರಿಗೆ ಸುಖವನ್ನು ಅಸುರರಿಗೆ ದುಃಖವನ್ನು ಕೊಡ್ತಾನೆ. ಕೆಲವೊಂದು ಬಾರಿ ವ್ಯತ್ಯಾಸ ಆಗತ್ತೆ ಅಂತ ಭಯಪಡಬೇಡಿ, ಕೊನೆಯ ಫಲ ಅದು ಮುಖ್ಯವಾದದ್ದು. ಹೀಗಾಗಿ ಕೊನೆಯ ಫಲ ಸುರರಿಗೆ ಸುಖ ಅಸುರರಿಗೆ ದುಃಖ. ಏ ನಮಗೆ ಯಾಕೆ ದುಃಖ ಕೊಡ್ತಾನೆ, ಒಂದು ಕೈ ನೋಡ್ತೇನೆ ಅಂತ ಯಾರಾದರೂ ಅವನ ಮೇಲೆ ಏರಿ ಯುದ್ಧಕ್ಕೆ ಬಂದರೆ ಆ ದ್ವೇಷಿ ಪರ ಬಡಿವ. ಇಲ್ಲಿ ಮೊದಲು ಪುಸ್ತಕದೊಳಗೆ ಕೆಲವು ಪುಸ್ತಕದಲ್ಲಿ ಬಡವ ಆಗಿದೆ, ಅದನ್ನು ಬಡಿವ ಅಂತ ಮಾಡಿಕೊಳ್ಳಬೇಕು. ಹೀಗೆ ಭಗವಂತ ದ್ವೇಷವನ್ನು ಮಾಡುವಂತಹ ದೈತ್ಯರನ್ನು ದೂರಿಟ್ಟು ದೇವತೆಗಳಿಗೆ, ದೇವತಾ ಸ್ವಭಾವ ಇದ್ದವರಿಗೆ ಸುಖವನ್ನು ಕೊಡುತ್ತಾನೆ ಅನ್ನುವುದನ್ನು ಈ ನುಡಿಯ ಮೂಲಕವಾಗಿ ದಾಸರು ನಮಗೆ ತಿಳಿಸಿಕೊಡುತ್ತಾರೆ.